ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಕಂಬಾಳು ಗ್ರಾಮಕ್ಕೆ ಸುಮಾರು ನೂರು ಉಚಿತ ಮಾಸ್ಕ್ಗಳನ್ನು ಕಂಬಾಳುವಿನ ವಿ ಎಸ್ ಸದಸ್ಯ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭುದೇವ್ ವೈಯಕ್ತಿಕವಾಗಿ ಗ್ರಾಮದ ನಾಗರಿಕರ ಎಲ್ಲರಿಗೂ ಉಚಿತ ಮಾಸ್ಕ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಂಬಾಳುವಿನ ಪ್ರಭುದೇವ್ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಾಗ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಮಹಾಮಾರಿ ಕರೋನಾ ರೋಗ ಹರಡಲು ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಜನರಿಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುತ್ತಿದ್ದೇವೆ ನಮ್ಮ ಕಂಬಾಳು ಗ್ರಾಮ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಈ ರಸ್ತೆಯ ಮುಖ್ಯ ರಸ್ತೆಯಾಗಿದೆ ಆದ್ದರಿಂದ ಬೇರೆ ಊರುಗಳಂತೆ ದಿಗ್ಬಂಧನ ಹಾಕಿ ತಡೆಗೋಟ ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಯುವಕರ ಜೊತೆ ಚರ್ಚಿಸಿ ವೈಯಕ್ತಿಕವಾಗಿ ಒಂದು ಸಾವಿರ ಮಾಸ್ಕನ್ನು ಇದೀಗ ವಿತರಿಸಿದ್ದೆ ಮುಂದಿನ ದಿನಗಳಲ್ಲಿ ಇನ್ನೂ ಐದು ನೂರು ಮಾಸ್ಕ್ಗಳನ್ನು ವಿತರಿಸಲಿದ್ದೇವೆ ಈ ಕೆಲಸದಲ್ಲಿ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಮತ್ತು ನಮ್ಮ ಊರಿನ ಹಿಂದುಳಿದ ಹರಿಜನರಿಗೂ ಮಹಾಮಾರಿ ಆದಂತಹ ಕರೋನಾ ಬಗ್ಗೆ ತಿಳಿಸಲು ಹಾಗೂ ಜಾಗೃತಿಯಾಗಲೆಂದು ಮಾಸ್ಕ್ ಅನ್ನು ನೀಡುತ್ತಿದ್ದೇವೆ ವೈಯಕ್ತಿಕ ಸ್ವಚ್ಛತೆ ಗ್ರಾಮ ನೈರ್ಮಲ್ಯ ಹಾಗೂ ಮುಖ್ಯವಾಗಿ ಸಾಮಾಜಿಕ ಅಂತರದ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಸಿಕೊಡುತ್ತಿದ್ದೇವೆ ಎಂದರು ಈಗ ಜನಗಳಿಗೆ ಮಾಸ್ಕು ಸಿಗ್ತಿರ್ಲಿಲ್ಲ ಮತ್ತು ನಾವು ಊರನ್ನ ದಿಗ್ಬಂಧ ಮಾಡೋಕ್ಕೂ ಆಗ್ತಿಲ್ಲ ಯಾಕೆಂದರೆ ನಮ್ಮ ಊರಲ್ಲಿ ಸುತ್ತಲೂ ರೋಡ್ಗಳಿದೆ ಒಂದು ಏಳೆಂಟು ರೋಡ್ ಇರೋದರಿಂದ ದಿಗ್ಬಂಧ ಮಾಡಿ ಒಳಗಡೆ ಯಾರನ್ನೂ ಬಿಡೋಲ್ಲ ಅನ್ನೋ ಕೇಳೋಕ್ಕಾಗ್ತಿಲ್ಲ ಹಾಗಾಗಿ ನಾವೇನು ಮಾಡಿದ್ದೀವಿ ಈ ಮಾಸ್ಕು ಸಿಗದೇ ಇರೋಂಥ ಸಮಯದಲ್ಲಿ ನಾವು ಆರ್ಡ್ರ್ ಕೊಟ್ಟು ಬೇರೆ ಕಡೆಯಿಂದ ತರಿಸಿ ಇವತ್ತು ಇಡೀ ಊರಿಗೆ ನಾವು ಒಂದೂವರೆ ಸಾವಿರ ಮಾಸ್ಕನ್ನು ಪ್ರತಿ ಮನೆಗೆ ಹಂಚ್ಕೊಂಡು ನಾವೇ ಹಾಕ್ಸ್ಕೊಂಡು ಬರ್ತಾಯಿದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೊರೋನಾ ಪ್ರತಿಯೊಬ್ಬರು ಕಂಟ್ರೋಲ್ ಮಾಡೋ ಒಂದು ಹಿನ್ನೆಲೆಯಲ್ಲಿ ಈ ಮಹಾಮಾರಿ ಕೊನೆಯನ್ನು ನಾವು ಅಂತರವನ್ನು ಕಾಯ್ಕೊಂಡು ಎಲ್ಲ ನಾಲ್ಕು ಕಡೆ ಐದು ಅಡಿ ಡಿಟೇನ್ಸಲ್ಲಿ ಒಬ್ಬೊಬ್ಬರು ನಿಂತ್ಕೊಂಡು ಅವರಿಗೆ ವಿತರಣೆ ಮಾಡಿಕೊಂಡು ಅವರಿಗೆ ಮನದಟ್ಟು ಮಾಡಿಕೊಂಡು ಈ ಕಾಯಿಲೆ ಬಗ್ಗೆ ಏನಿದೆ ಅಂತ ಹೇಳ್ಕೊಂಡು ನಾವು ಗೊತ್ತಾಯ್ತೀವಿ ಇದ್ರ ಬಗ್ಗೆ ಎಲ್ಲ ಎಚ್ಚೆತ್ಕೊಂತವ್ರೆ ನಮ್ಮ ಊರಲ್ಲಿ ಯಾವುದೇ ಹಿಂದುವರೆಗೂ ಯಾವುದೇ ಸಮಸ್ಯೆ ಬಂದಿಲ್ಲ ಔಟ್ ಆಫ್ ಕಂಟ್ರಿಯಿಂದಾಗಲಿ ಔಟ್ ಆಫ್ ಸ್ಟೇಟಿಂದಾಗಲಿ ಯಾರೂ ನಮ್ಮ ಊರುಗಳಿಗೆ ಬಂದು ವಾಸ ಮಾಡ್ತಾ ಇಲ್ಲ ಅಂಥವ್ರನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಂಡಿದ್ದೀವಿ ನಮ್ಮ ಮಕ್ಕಳುಗಳು ಹೊರಗಡೆ ಇರೋ ಬೆಂಗಳೂರಿಗೆ ಇರೋರನ್ನ ಕೂಡ ನಾವು ಇಲ್ಲಿ ಕರ್ಸ್ಕೊಂಡಿಲ್ಲ ಅವರಲ್ಲೇ ಇರಲಿ ನಾವು ಇಲ್ಲೇ ಇರೋಣ ಅನ್ನೋ ಒಂದು ದೃಷ್ಟಿಯಿಂದ ಯಾರನ್ನೂ ಕರ್ಸ್ಕೊಂಡಂಗೆ ಊರನ್ನ ಒಂದು ಪ್ರಶಾಂತ ಸ್ಥಿತಿನಲ್ಲಿ ಇಟ್ಕೊಂಡಿದ್ದೀವಿ ಇದೇ ವೇಳೆಯಲ್ಲಿ ಯುವಕರ ಕಾರ್ಯಕ್ಕೆ ಗ್ರಾಮಸ್ಥರು ಸಾಥ್ ನೀಡಿದ್ದಾರೆ ಇಡೀ ಗ್ರಾಮದ ಜನರಿಗೆ ಮಾಸ್ಕ್ ಹಂಚಿದ ಯುವಕರು ಮಹಾಮಾರಿ ಕರೋನಾ ರೋಗ ನಿಯಂತ್ರಣಕ್ಕೆ ಮುಂದಾದರು ಇನ್ನು ಊರಿನ ಗ್ರಾಮಸ್ಥ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ ನಮ್ಮ ಗ್ರಾಮದ ಮುಖಂಡರಾದ ಪ್ರಭುದೇವ್ ಮಾಸ್ಕ್ ನೀಡಿ ಯುವಕರನ್ನು ಒಗ್ಗೂಡಿಸಿ ಸಾರ್ಥಕ ಕಾರ್ಯ ನಡೆಸಿದ್ದಾರೆ ನಾವೆಲ್ಲರೂ ಇದರಲ್ಲಿ ಭಾಗಿಗಳು ಎಂಬಂತೆ ಸಂತಸವನ್ನು ವ್ಯಕ್ತಪಡಿಸಿದರು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಗ್ರಾಮದಲ್ಲಿ ಈ ಮಾಸ್ಕ್ ವಿತರಣೆ ಮಾಡ್ತಾ ಇದೀವಿ ಈ ಮಾಸ್ಕು ನಮ್ಮ ಹಳ್ಳಿ ಜನಕ್ಕೆ ಎಲ್ಲೂ ಹೊರಗಡೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಸ್ವ ಇದರಿಂದ ಊರಿನ ಜನ ಎಲ್ಲ ಸೇರಿ ಈ ಮಾಸ್ಕ್ ತರಿಸಿ ಎಲ್ಲರಿಗೂ ಒಂದೂವರೆ ಸಾವಿರ ಜನಸಂಖ್ಯೆಗೂ ಎಲ್ಲರಿಗೂ ವಿತರಣೆ ಆಗಬೇಕು ಮತ್ತೆ ಈ ಕಾಯಿಲೆ ಶಂಕು ಎಲ್ಲೂ ಹರಡ್ದಂಗೆ ನಿಯಂತ್ರಣ ಮಾಡಬೇಕು ಅಂತ ಪಣ ತೊಟ್ಟು ಮಾಡ್ತಾ ಇದೀವಿ ಎಷ್ಟು ಹಂಚ್ತಾ ಒಂದು ಒಂದೂವರೆ ಸಾವಿರ ಎಲ್ಲ ಜನಸಂಖ್ಯೆಗೂ ಪೂರ್ಣವಾಗಿ ಹಂಚಬೇಕು ಅಂತ ಪ್ರಯತ್ನ ಮಾಡಿದ್ವಿ ಸ್ವಲ್ಪ ಸಿಕ್ಕಿದೆ ಇನ್ನೂ ಸ್ವಲ್ಪ ಸಿಗೋದಕ್ಕೆ ಪ್ರಯತ್ನ ಮಾಡ್ತೀವಿ ತಗೊಂಡು ಎಲ್ಲರಿಗೂ ಹಂಚಿಸ್ತೀವಿ ಇನ್ನು ಸಾಮಾಜಿಕ ಅಂತರ ಕೈಗೊಂಡ ಗ್ರಾಮದ ಜನರಿಗೆ ಮಾಸ್ಕ್ ವಿತರಣೆ ಮಾಡಿದ್ದು ಮಾದರಿಯಾಗಿತ್ತು ತರಕಾರಿ ಮಾರಾಟಗಾರರಿಗೂ ಮಾಸ್ಕ್ ನೀಡಿ ಮಾಸ್ಕ್ ಹಾಕಿಕೊಳ್ಳದಿದ್ದರೆ ತರಕಾರಿ ಮಾರಲು ಗ್ರಾಮದಲ್ಲಿ ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಪಂಚಾಯಿತಿ ಸದಸ್ಯ ಪ್ರಭುದೇವ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಕಂಬಾಳು ಗ್ರಾಮದ ಮುಖಂಡರಾದ ಮೋಹನ್ ಕುಮಾರ್ ಪ್ರಕಾಶ್ ರಾಜಣ್ಣ ರಂಗಸ್ವಾಮಿ ನಿರಂಜನಮೂರ್ತಿ ರುದ್ರೇಶ್ ಸುರೇಶ್ ಷಡಕ್ಷರಿ ವಾಸುದೇವಮೂರ್ತಿ ವೀರಭದ್ರಯ್ಯ ಆಂಜನಮೂರ್ತಿ ಇನ್ನಿತರ ಗ್ರಾಮಸ್ಥರು ಹಾಜರಿದ್ದರು ಒಟ್ಟಿನಲ್ಲಿ ಕಂಬಾಳುವಿನ ಜನ ಸುಮಾರು ಒಂದು ಸಾವಿರದ ಐನೂರು ಮಾಸ್ಕ್ ನೀಡುವ ಮುಖಾಂತರ ಮಾದರಿಯಾದರು ವಿಡಿಯೋ ಜರ್ನಲಿಸ್ಟ್ ತಗಿಕ್ಕುಪ್ಪ ಶ್ರೀದರ್ ಜೊತೆ ಕೆಕೆನ್ನೂರ್ ರಾಮ್ ಭವಾನಿ ನ್ಯೂಸ್ ಕನ್ನಡ ಕಂಬಾಳು ದಾಬಸ್ಪೇಟೆ